ನಾವು ಹೇಳ್ತೀವಲ್ರಿ, ಸಚಿವ ಸ್ಥಾನಕ್ಕೆ ಯಾರು ನಾವು ಆಕಾಂಕ್ಷಿಗಳಿಲ್ಲ. ನಾವೆಲ್ಲರೂ ಕಲಿತು ರಮೇಶ್ ಅಣ್ಣಂಗೆ ಮಾಡಂತ ಹೇಳಿದ್ದೇವೆ. ಯಾಕಂತಂದರೆ ಅವರು ಸರ್ಕಾರ ಮಾಡೋ ಪ್ರಮುಖ ಪಾತ್ರ ವಹಿಸಿದ್ರು. ಈಗ ಅವರು ಎಲ್ಲದರಲ್ಲಿ ಮುಕ್ತವಾಗಿ ಬಂದಾರೆ. ಮೊದಲು ರಮೇಶ್ ಅಣ್ಣವರಿಗೆ ಮತ್ತು ನಮ್ಮ ಈಶ್ವರಪ್ಪ ಸಾಹೇಬ್ರಿಗೆ ಫಸ್ಟ್ ಮಾಡಂತ ಹೇಳಿದ್ದೇವೆ. ನಮ್ಮದು ಸಂಪುಟ ವಿಸ್ತರಣೆ ಆದಷ್ಟು ಬೇಗನೆ ಆಗ್ತಂದು ನಿರೀಕ್ಷೆ ಇದೆ. ಪಕ್ಷದಲ್ಲೇ ತುಳಿತಾ ಇದ್ದಾರೆ ಅನ್ನೋ ವಿಚಾರವನ್ನು ತುಂಬ ಬೇಜಾರಾಗಿ ಹೇಳ್ಕೊಂಡಿರುವಂಥದ್ದು ಸರ್ಕಾರ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮ್ಲನವರು ಭಾಳ ಆತ್ಮೀಯ ಗೆಳೆಯರು. ಅವರು ನಿನ್ನೆ ಇವು ಬರತ್ತೆ ನಾವು ಚರ್ಚೆ ಮಾಡ್ಕೊಂತ ಬಂದಿದ್ದೇವೆ. ಅವರು ಇವತ್ತು ಇದು ಕಾರ್ಯಕ್ರಮ ಮುಗಿದ ಮೇಲೆ ನಾಳೆ ಹೋಗಿ ಅವ್ರಿಗೆ ಭೇಟಿಯಾಗಿ ಮಾತಾಡ್ತಾರೆ. ಅದೇನಿದ್ರು ಸುಖ ಅಂತ ಆಗ್ತದೆ. ಬಳ್ಳಾರಿ ನಡೀತಾ ಇರುವಂತಹ ಏನು ಎಸ್ಟಿ ಸಮಾವೇಶ ಇದೆ ಸರ್, ಇದರಲ್ಲಿ ಅವರು ಒಂದು ಏನಾದರೂ ಸಲಹೆ ಸೂಚನೆಗಳನ್ನು ಪಡೆಯುವಂಥದ್ದು ಏನಾದರೂ ಆಗುತ್ತೆ ಸರ್? ಯಾಕಂತ ಹೇಳಿದ್ರೆ ಆ ಭಾಗದ ದೊಡ್ಡ ಲೀಡರ್ ಇದ್ದಾರೆ. ಈಗ ಜನಾರ್ದನ್ ರೆಡ್ಡಿ ಅನ್ನೋರು ರಾಜಕೀಯದಿಂದ ಸದ್ಯದಲ್ಲಿ ದೂರದಲ್ಲಿದ್ದಾರೆ. ಯಾಕೆಂದ್ರೆ ಯಾವ ಪಕ್ಷದಲ್ಲೂ ಗುರುತಿಸಿಲ್ಲ. 2008 ಪ್ರಮುಖ ಕೆಲಸ ಅವರು ಮಾಡಿದರು. ಅವರು ಕೆಲವೊಂದು ಇನ್ಸಿಡೆಂಟ್ ಆದಮೇಲೆ ರಾಜಕೀಯದಿಂದ ದೂರ ಇದ್ದಾರೆ. ಹೀಗಾಗಿ ಯಾವುದು ಪಕ್ಷದಲ್ಲಿ ಯಾವ ಪಕ್ಷದಲ್ಲಿ ಅವರು ಸಕ್ರಿಯವಾಗಿ ಗುರುತಿಸ್ಕೊಂಡಿಲ್ಲ. ಹಂಗಾಗಿ ಇವಾಗ ಹೋದ್ಮೇಲೆ ರಾಮಲಣ್ಣವರು ಅವ್ರು ಮಾತಾಡ್ತಾರೆ. ಯಾಕೆಂದರೆ ಇದು ಏನಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿರೋಂಥ ವಿಷಯ. ಅದು ಅವ್ರು ಮಾತಾಡಿ ಸುಖ ಅಂತ ಆಗ್ತಾನೆ ಅಷ್ಟೇ. ನಮಗೆ ಬಸವ ಬೊಮ್ಮಣ್ಣವರು ಯಡಿಯೂರಪ್ಪ ಸಾಹೇಬ್ರು ಏನು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವನ್ನು ನಾವು ಹೇಳ್ತೀವಿ ಹೊರತಾಗಿ ಬೇರೆ ಬರ್ಕೊಡೋಂಥ ಪ್ರಶ್ನೆ ನಾವು ಹೇಳೋದಿಲ್ಲ. ಸುಮ್ಮನೆ ಅವರು ಕಾಂಗ್ರೆಸ್ ಅವರು ಮಾತಾಡ್ತಾರೆ, ಅವ್ರಿಗೆ ನಮ್ದು ಬಿಟ್ಟು ಬೇರೆ ಚಿಂತೆ ಇಲ್ಲ. ಹಂಗಾಗಿ ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ. ಸಿದ್ದರಾಮಯ್ಯ ಸಿಎಂ ಅವರು ಟಾರ್ಗೆಟ್ ಮಾಡಲ್ಲ, ಪದೇ ಪದೇ ರಾಮಲೋಣ್ಣ ಲವ್ ಆಗ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, ರಾಮಲೋಣ್ಣವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಲವ್ ಆಗ ಅವ್ರು ಇಬ್ರು ಲವ್ನಾಗ ನಾವು ಮಧ್ಯೆ ಬರಂಗಿಲ್ಲ.